ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಏನು ಅಂತೇಳಿದರೆ ಡಯಾಬಿಟಿಕ್ ನ್ಯೂರೋಪತಿ. ಡಯಾಬಿಟಿಕ್ ನ್ಯೂರೋಪತಿ ಅಂದರೇನು? ಡಯಾಬಿಟಿಕ್ ನ್ಯೂರೋಪತಿಯ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ, ಮತ್ತು ಡಯಾಬಿಟಿಕ್ ನ್ಯೂರೋಪತಿನ ಹೋಮಿಯೋಪತಿಯ ದೃಷ್ಟಿಕೋನ ಏನು, ಮತ್ತು ಡಯಾಬಿಟಿಕ್ ನ್ಯೂರೋಪತಿ ಇತ್ತು ಅಂತ ಹೇಳಿದರೆ ಹೋಮಿಯೋಪತಿಯ ಔಷಧಿಗಳು ಯಾವ್ಯಾವು ಬಹಳಷ್ಟು ಉಪಯೋಗಕಾರಿಯಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳಿದರೆ ಏನು ಅಂತ, ಎಲ್ಲ ಡಯಾಬಿಟಿಕ್ ರೋಗಿಗಳಲ್ಲಿ ನರಗಳ ಒಂದು ರೋಗ ಉತ್ಪತ್ತಿ ಆಗುತ್ತಿತ್ತು ಅಂತ ಹೇಳಿದರೆ ಈಗ ಡಯಾಬಿಟಿಕ್ ಆಗಿದೆ, ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ ಆಗೋಗಿದೆ. ಈ ಡಯಾಬಿಟಿಕ್ ಕಾಂಪ್ಲಿಕೇಷನ್ ಅಂತ ಹೇಳಿದರೆ ಡಯಾಬಿಟಿಕ್ನ ದುಷ್ಪರಿಣಾಮದಿಂದ ನರಗಳ ದೌರ್ಬಲ್ಯತೆ, ನರಗಳ ಒಂದು ನೋವುಗಳು, ನರಗಳ ಒಂದು ರೋಗಗಳಿಗೆ ಗ್ರಸಿತವಾಗುವಂತಹ ಒಂದು ಸ್ಥಿತಿಗೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಯಾಕೆ ಅಂಥೇಳಿದರೆ ಈ ಡಯಾಬಿಟಿಕ್ ಅನ್ನೋದು ಒಂದು ರೋಗವಲ್ಲ, ಇದು ರೋಗಗಳ ಗುಂಪು. ಯಾಕೆ ಅಂಥೇಳಿದರೆ ನಮ್ಮ ಶರೀರದಲ್ಲಿ ಆಗತಕ್ಕಂತಹ ಪೂರ್ತಿಯ ಚಯ ಅಪಚಯದ ಕ್ರಿಯೆಯನ್ನು ಪೂರ್ತಿಯಾಗಿ ವಿಚಲಿತಗೊಳಿಸಿದಂತಹ ಸ್ಥಿತಿಯೇ ಈ ಒಂದು ಡಯಾಬಿಟಿಸ್. ಸೊ ಹೀಗಾಗಿ ನಮ್ಮ ಒಂದೊಂದು ಅಂಗಗಳು ಸಹಿತ ರೋಗಗ್ರಸ್ತ ಸ್ಥಿತಿಗೆ ಸಿಲುಕಿ ಇದರ ಒಂದು ಪರಿಣಾಮಗಳು ನಮ್ಮ ದೇಹದ ಮೇಲೆ ಆಗುವುದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ಕಾಂಪ್ಲಿಕೇಷನ್ಸ್ ಆಫ್ ಡಯಾಬಿಟಿಸ್ ಅಂತಲೂ ನಾವು ಹೇಳ್ತೀವಿ. ಈ ಕಾಂಪ್ಲಿಕೇಷನ್ಸ್ ಆಫ್ ಡಯಾಬಿಟಿಸ್ನಲ್ಲಿ ಒಂದಾಗಿರ್ತಕ್ಕಂಥ ಡಯಾಬಿಟಿಕ್ಸ್ ನ್ಯೂರೋಪತಿ. ಈ ಡಯಾಬಿಟಿಕ್ ನ್ಯೂರೋಪತಿ ನರಮಂಡಲಗಳ ಮೇಲೆ ಆಗತಕ್ಕಂಥ ಒಂದಿಷ್ಟು ರೋಗಗಳು ಸ್ನೇಹಿತರೆ. ಒಂದಿಷ್ಟು ಕಾಲು ಜುಮ್ ಅನ್ಬಹುದು, ಕಾಲಲ್ಲಿ ಉರಿ ಬರಬಹುದು, ಅಥವಾ ನೋವುಗಳು ಕಂಡು ಬರಬಹುದು, ಅಥವಾ ಬಹಳಷ್ಟು ದೇಹದಲ್ಲಿ ಆಯಾಸ ಕಂಡುಬರಬಹುದು, ಮತ್ತು ಹೀಗೆ ಹತ್ತು ಹಲವಾರು ಲಕ್ಷಣಗಳು ಈ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಕಂಡುಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ ಸ್ನೇಹಿತರೆ. ನರಗಳು ನಮ್ಮ ದೇಹದಲ್ಲಿ ಮಾಡತಕ್ಕಂತಹ ಕೆಲಸಗಳನ್ನು ಸ್ಥಗಿತ ಮಾಡುತ್ತೆ, ಅಥವಾ ದುರ್ಬಲತೆಯಿಂದ ಆ ಕಾರ್ಯವನ್ನು ಮಾಡಲಿಕ್ಕೆ ಆಗಲ್ಲ, ಅಥವಾ ಪೂರ್ತಿಯಾಗಿ ಆ ಕಾರ್ಯವನ್ನು ನಿಂದಿಸಿ ಆ ಒಂದು ಅಂಗವನ್ನು ವಿಚಲಿತಗೊಳಿಸುವಂತಹ ಒಂದು ರೋಗಕ್ಕೆ ಡಯಾಬಿಟಿಕ್ ನ್ಯೂರೋಪತಿ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಇದು ಒಂದು ಕಾಂಪ್ಲಿಕೇಷನ್ ಆಫ್ ಡಯಾಬಿಟಿಸ್ ಅಂತ ನಾನಾಗಲೇ ಹೇಳಿದ್ದೀನಿ. ಸೊ ಹೀಗಾಗಿ ಲಕ್ಷಣಗಳು ಬಹಳಷ್ಟು ವಿಧವಾಗಿ ನಮ್ಮ ದೇಹದ ಮೇಲೆ ಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ. ನರಗಳ ನೋವು ಮತ್ತು ಕಾಲು ಉರಿಯುವುದು ಮತ್ತು ನಮ್ಮ ದೇಹದಲ್ಲಿ ಜುಮ್ ಎನ್ನುವ ಒಂದು ಸಂವೇದನೆ ಎಲ್ಲ ಕಡೆಗೂ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ನಮ್ನೆಸ್ ಆಫ್ ಲಿಮ್ಸ್, ನಮ್ನೆಸ್ ಆಫ್ ಪಾರ್ಟ್ಸ್ ಅಂತಲೂ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಡಯಾಬಿಟಿಕ್ ನ್ಯೂರೋಪತಿ ಏನಾದ್ರು ಆಯಿತು ಅಂತ ಹೇಳಿದರೆ ಅದರಲ್ಲೂ ಸಹಿತ ಈ ರೆಟಿನೋಪತಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದರೆ, ರೆಟಿನಾ ಅನ್ನುವ ಒಂದು ಕಣ್ಣಿನ ಪದರು ಏನಿರುತ್ತೆ, ನಮ್ಮ ಒಂದು ದೃಷ್ಟಿಯನ್ನು ಕೊಡ್ತಕ್ಕಂಥ ಕಣ್ಣಿನ ಪದರು, ಅದಕ್ಕೆ ರೆಟಿನಾ ಅಂತಲೂ ನಾವೇನು ಹೇಳ್ತೀವಿ, ಅದರಲ್ಲೂ ಸಹಿತ ಆಗುವಂತಹ ರೋಗಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತಲೂ ನಾವು ಹೇಳ್ತೀವಿ. ಇದು ಒಂದು ತರಹದ ನರ, ರೆಟಿನಾ ಅನ್ನುವ ಒಂದು ಪದರು ಸಹಿತ ನರದ ಒಂದು ಶೇಖರಣೆಗಳಿಂದ ಆಗ್ತಕ್ಕಂಥ ಒಂದು ಪದರು. ಸೊ ಹೀಗಾಗಿ ಡಯಾಬಿಟಿಕ್ ರೆಟಿನೋಪತಿ ಆಯಿತು ಅಂದ್ರೂ ಸಹಿತ ಇದು ಒಂದು ತರಹದ ನರ, ನಮ್ಮ ಕಣ್ಣಿನ ದೃಷ್ಟಿಯನ್ನು ಸರಿಯಾಗಿ ಇಡ್ತಕ್ಕಂಥದ್ದು, ಕಣ್ಣಿನ ದೃಷ್ಟಿಯನ್ನು ಸರಿಯಾಗಿ ನೋಡುವ ಹಾಗೆ ಮಾಡತಕ್ಕಂಥದ್ದು ರೆಟಿನಾ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ಹೀಗೆ ಕಾಂಪ್ಲಿಕೇಷನ್ ಹತ್ತು ಹಲವಾರು ಇದೆ. ಆದರೆ ಈ ಡಯಾಬಿಟಿಕ್ ನ್ಯೂರೋಪತಿಯ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಲಕ್ಷಣಗಳು, ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಏನು ಅಂತ ಹೇಳಿದ್ದೀನಿ ಸ್ನೇಹಿತರೆ. ನಮ್ಮ ಹೋಮಿಯೋಪತಿಯಲ್ಲಿ ಇದರ ಒಂದು ದೃಷ್ಟಿಕೋನ, ನಾವು ಈ ಡಯಾಬಿಟಿಕ್ ನ್ಯೂರೋಪತಿಯನ್ನು ಯಾವ ತರಹ ನೋಡ್ತೀವಿ, ನಮ್ಮ ದೃಷ್ಟಿಕೋನ, ಹೋಮಿಯೋಪತಿಯ ದೃಷ್ಟಿಕೋನ ಡಯಾಬಿಟಿಕ್ ನ್ಯೂರೋಪತಿಯದ್ದು. ಇದನ್ನು ನಾವು ಹೇಳಬೇಕು ಅಂತ ಹೇಳಿದರೆ ನಾವು ರೋಗಗಳನ್ನು ಏಳು ಮೆಟ್ಟಿಲುಗಳಾಗಿ ನಾವು ವಿಂಗಡಿಸ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಡಯಾಬಿಟಿಕ್ಸ್ ಬರುವುದು ಐದನೇ ಒಂದು ಮೆಟ್ಟಿಲಲ್ಲಿ ಅಂತ ಹೇಳಿದರೆ, ನೀವು ಡಯಾಬಿಟಿಕ್ ಇವತ್ತು ಜ್ವರ ಬಂತು, ನಾಳೆ ಡಯಾಬಿಟಿಕ್ಸ್ ಬಂತು, ಹೀಗೆ ಆಗುವ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕೆ ಅಂಥೇಳಿದರೆ ಮೊದಲಿನ ಮೆಟ್ಟಿಲು, ಎರಡನೇ ಮೆಟ್ಟಿಲು, ಮೂರನೇ ಮೆಟ್ಟಿಲು, ನಾಲ್ಕನೇ ಮೆಟ್ಟಿಲು ಆದಮೇಲೆ ಐದನೇ ಮೆಟ್ಟಿಲಿಗೆ ಬರ್ತಕ್ಕಂಥದ್ದು ಈ ಡಯಾಬಿಟಿಸ್ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಇರತಕ್ಕಂಥ ಗ್ರಂಥಿಗಳು
ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಗ್ರಂಥಿಗಳ ಒಂದು ವಿಚಲತೆಯಿಂದ ಆಗತಕ್ಕಂತಹ ಒಂದು ರೋಗಕ್ಕೆ ಡಯಾಬಿಟಿಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರು. ಸೊ ಹೀಗಾಗಿ ಐದನೇ ಮೆಟ್ಟಿಲಲ್ಲಿ ಬರತಕ್ಕಂಥ ರೋಗ ಈ ಡಯಾಬಿಟಿಸ್. ಆದರೆ ಈ ಡಯಾಬಿಟಿಕ್ ನ್ಯೂರೋಪತಿ ಆರನೇ ಮೆಟ್ಟಿನಲ್ಲಿ ಬರುತ್ತೆ. ಯಾಕೆ ಅಂತೇಳಿದರೆ ಈ ಐದನೇ ಮೆಟ್ಟಿನಲ್ಲಿ ಬಂದ ಡಯಾಬಿಟಿಸ್ ಏನು ಮಾಡುತ್ತೆ ಅಂತೇಳಿದರೆ ಇದರ ಕಾಂಪ್ಲಿಕೇಷನ್ಸ್, ಇದರ ದುಷ್ಪರಿಣಾಮಗಳನ್ನು ವಿವಿಧ ಅಂಗಗಳ ಮೇಲೆ ಹಾಕಿ ಅದರ ಒಂದು ಪ್ರಭಾವವನ್ನು ಪೂರ್ತಿಯಾದ ದೇಹದ ಮೇಲೆ ಈ ಲಕ್ಷಣಗಳು ಕಂಡುಬರುವುದಕ್ಕೆ ಡಯಾಬಿಟಿಕ್ ಕಾಂಪ್ಲಿಕೇಷನ್ಸ್ ಅಂತಲೂ ನಾವು ಹೇಳ್ತೀವಿ. ಸೊ ಹೀಗಾಗಿ ಈ ಡಯಾಬಿಟಿಕ್ ನ್ಯೂರೋಪತಿಯೂ ಸಹ ಆರನೇ ಮೆಟ್ಟಿನಲ್ಲಿ ಬರತಕ್ಕಂಥ ರೋಗ ಅಂತ ನಮ್ಮ ಹೋಮಿಯೋಪತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್, ಹೋಮಿಯೋಪತಿಯ ಒಂದು ದೃಷ್ಟಿಕೋನ ಸ್ನೇಹಿತರೆ. ಸೊ ಹೀಗಾಗಿ ಇದು ಸ್ವಲ್ಪ ಕ್ಲಿಷ್ಟಕರವಾಗುತ್ತೆ ಇದನ್ನು ಉಪಚರಿಸಲು. ಯಾಕೆ ಅಂತ ಹೇಳಿದರೆ ಈಗ ಒಂದನೇ ಮೆಟ್ಟಿಲಿರ್ತಕ್ಕಂಥ ರೋಗವನ್ನು 2 ಅಥವಾ 3 ತಿಂಗಳಲ್ಲಿ ನಾವು ಪೂರ್ತಿಯಾಗಿ ಗುಣಪಡಿಸ್ಬೋದು. ಆದರೆ ಆರನೇ ಮೆಟ್ಟಿಲಲ್ಲಿ ಇರತಕ್ಕಂಥ ರೋಗವನ್ನು ಪೂರ್ತಿಯಾಗಿ ಗುಣಪಡಿಸಲು ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸ್ವಲ್ಪ ಸಮಯ ಅಂದರೆ ಎಷ್ಟು ಡಾಕ್ಟ್ರೇ ಅಂತ ಕೇಳ್ತಾರೆ. ಎಷ್ಟು ಅಂತ ಹೇಳಿದರೆ 12 ತಿಂಗಳಿಂದ 16 ತಿಂಗಳವರೆಗೆ ಸರಿಯಾಗಿ ಅವರು ಉಪಚಾರ ತೊಗೊಂಡಿದ್ದೇ ಆಯಿತು ಅಂತ ಹೇಳಿದರೆ ಈ ಡಯಾಬಿಟಿಸ್ ಆಯಿತು, ಡಯಾಬಿಟಿಸ್ ನ್ಯೂರೋಪತಿ ಆಯಿತು, ಡಯಾಬಿಟಿಸ್ನ ಕಾಂಪ್ಲಿಕೇಷನ್ಸ್ ಆಯಿತು ಎಲ್ಲವನ್ನೂ ಸಹಿತ ನಾವು ಪೂರ್ತಿಯಾಗಿ ಉಪಚರಿಸಿ ಗುಣಪಡಿಸುವಂಥ ಶಕ್ತಿ ಹೋಮಿಯೋಪತಿಯಲ್ಲಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದಿಷ್ಟು ಔಷಧಿಗಳು ಡಯಾಬಿಟಿಸ್ ಮತ್ತು ಡಯಾಬಿಟಿಸ್ ನ್ಯೂರೋಪತಿಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ ಸಲ್ಫರು, ಕೆಲ್ಕೇರಿಯಾ ಕಾರ್ಬು, ಕೆಲ್ಕೇರಿಯಾ ಸಲ್ಫು, ಕೆಲ್ಕೇರಿಯಾ ಪಾಸು, ಲೈಕೋಪೋಡಿಯಮು ಮತ್ತು ಆರ್ಸಿನಿಕ್ ಕಲ್ಬು, ಹೀಗೆ 10 ಹಲವಾರು ಔಷಧಿಗಳು ರೋಗಿಯ ಗುಣಲಕ್ಷಣಗಳನ್ನು ನೋಡಿ ರೋಗಿಯ ಪೂರ್ತಿಯಾದ ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಲಕ್ಷಣಗಳನ್ನು ನೋಡಿ ಈ ಔಷಧಿಗಳನ್ನು ಹುಡುಕಿ ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಪೂರ್ತಿಯಾಗಿ ಗುಣವಂತಹ ಸಾಧ್ಯತೆಗಳು ನಮ್ಮ ಹೋಮಿಯೋಪತಿಯಲ್ಲಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಇದಿಷ್ಟು ಮಾಹಿತಿ ಈ ಡಯಾಬಿಟಿಕ್ ನ್ಯೂರೋಪತಿಯ ಮಾಹಿತಿಯ ಬಗ್ಗೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.